ನನ್ನೆಲ್ಲ ಮಿತ್ರ ಬಾಂಧವರಿಗೆ ನಮಸ್ಕಾರಗಳು ನಾನು ಇವತ್ತು ಎಲ್ಐಸಿ ವಿಮಾ ಜೊತೆ ಹೇಗೆ ರಿಜಿಸ್ಟರ್ ಮಾಡಬೇಕು ನಾನು ಹೇಳ್ಕೊಡ್ತಾ ಇದ್ದೀನಿ ನೀವು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಆಮೇಲೆ ಕನ್ಫ್ಯೂಸ್ ಆಗಬೇಡಿ ಬನ್ನಿ ನೋಡೋಣ ಫಸ್ಟ್ ಎಲ್ಐಸಿ ಪೋರ್ಟಲ್ ಅನ್ನು ಲಾಗಿನ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ಸರ್ಚ್ ನಲ್ಲಿ ಎಲ್ಐಸಿ ಬೀಮಾ ಜ್ಯೋತಿ ಪಾಲಿಸಿ ಅನ್ನು ಸರ್ಚ್ ಮಾಡಿ ಆಮೇಲೆ ನಾಲ್ಕನೇ ಆಪ್ಷನ್ ಎಲ್ಐಸಿ ಬೀಮಾ ಜ್ಯೋತಿ ಅನ್ನು ಸೆಲೆಕ್ಟ್ ಮಾಡಿ ಆಮೇಲೆ ಎಸಿ ಡಿಜಿಟಲ್ ಸೇವೆಯನ್ನು ಕನೆಕ್ಟ್ ಮಾಡಿ ನಾನು ಆಲ್ರೆಡಿ ಕನೆಕ್ಟ್ ಮಾಡ್ಕೊಂಡಿದ್ದೇನೆ ಇಲ್ಲಿ ಇನ್ಶೂರೆನ್ಸ್ ಪ್ಲಾನ್ ಅಲ್ಲಿ ನಾಲ್ಕನೇ ಆಪ್ಷನ್ ಎಲ್ಐಸಿ ಬೀಮಾ ಜ್ಯೋತಿ ಅನ್ನು ಸೆಲೆಕ್ಟ್ ಮಾಡಿ ಆಮೇಲೆ ಪೇಜ್ ಡೌನ್ ಮಾಡಿಬಿಟ್ಟು ಪುನಃ ಕಂಟಿನ್ಯೂ ಕೊಡಿ ಆಮೇಲೆ ಇಲ್ಲಿ ಎಲ್ಐಸಿ ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನು ಓಪನ್ ಆಗುತ್ತೆ ಆಮೇಲೆ ಇಲ್ಲಿ ಫಸ್ಟ್ ಆಪ್ಷನ್ ಪ್ರೀಮಿಯಂ ಕ್ಯಾಲ್ಕುಲೇಟ್ ಲೀಡ್ ಅಂಡ್ ಜನರೇಷನ್ ಅದಕ್ಕೆ ಕ್ಲಿಕ್ ಮಾಡಿ ಇಲ್ಲಿ ಎಂಡೋಮೆಂಟ್ ನಲ್ಲಿ 860 ಎಲ್ಐಸಿ ಬೀಮಾ ಜ್ಯೋತಿ ಅನ್ನು ಸೆಲೆಕ್ಟ್ ಮಾಡಿ ಪ್ರೀಮಿಯಂ ಎಲ್ ಐ ಸಿ ಮಾಡ್ತಕ್ಕಂಥ ಈ ಕಸ್ಟಮರ್ಗೆ ಕೊರೋನಾ ವೈರಸ್ ಆಗಿದ್ದರೆ ಎಸ್ ಅಂತ ಕೊಡಿ ಆಗಿಲ್ಲ ಅಂತಂದರೆ ನೋ ಅಂತ ಕೊಟ್ಬಿಟ್ಟು ಪ್ರೊಸೀಡ್ ಕೊಡಿ ಇಲ್ಲಿ ಅವರ ಡೇಟ್ ಆಫ್ ಬರ್ತ್ ಅನ್ನು ಹಾಕಿ ಕೆಳಗಡೆ ಅವರ ಜೆಂಡರನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಅವರ ಪಾಲಿಸಿ ಟರ್ಮ್ ಅಮೌಂಟನ್ನು ಹಾಕಿ ಇಲ್ಲಿ ಅವರ ಪಾಲಿಸಿ ಟರ್ಮನ್ನು ಸೆಲೆಕ್ಟ್ ಮಾಡಿ ಆಮೇಲೆ ಕ್ಯಾಲ್ಕುಲೇಟ್ ಪ್ರೀಮಿಯಮನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಪ್ರೀಮಿಯಂ ಡೀಟೇಲ್ ಬರುತ್ತೆ ಪ್ರೊಸೀಡ್ ಕೊಡೋಕ್ಕಿಂತ ಮುಂಚೆ ಒಂದು ವೇಳೆ ಅವರಿಗೆ ಕಸ್ಟಮರ್ಗೆ ಅಮೌಂಟ್ ಎಷ್ಟಾಗುತ್ತೆ ಅಂತ ಒಂದು ಅವರಿಗೆ ತಿಳಿಸಿ ಇಲ್ಲಿ ಮತ್ತೆ ಪ್ರೀಮಿಯಂ ಡೀಟೇಲ್ ಬರುತ್ತೆ ಪುನಃ ಮತ್ತೆ ಜನರೇಟ್ ಲೀಡನ್ನು ಸೆಲೆಕ್ಟ್ ಮಾಡಿ ಅಂದರೆ ಕಂಟಿನ್ಯೂ ಕೊಡಿ ಇಲ್ಲಿ ರೆಸಿಡೆನ್ಷಿಯಲ್ ಅಡ್ರೆಸ್ನಲ್ಲಿ ಕಸ್ಟಮರ್ ನೇಮ್ ಹಾಕಿ ಇಲ್ಲಿ ಅವರ ಅಡ್ರೆಸ್ ಹಾಕಿ ಅಡ್ರೆಸ್ ಕಂಪಲ್ಸರಿ 3 ಲೈನ್ ಹಾಕಲೇಬೇಕು ಇಲ್ಲಿ ಕೆಳಗಡೆ ಅವರ ಪಿನ್ ಕೋಡ್ ಹಾಕಿ ಕೆಳಗಡೆ ಅವರ ಮೊಬೈಲ್ ನಂಬರನ್ನು ಹಾಕಿ ಮೊಬೈಲ್ ನಂಬರ್ ಆಧಾರ್ ಕಾರ್ಡಲ್ಲಿ ಲಿಂಕ್ ಇರೋಕ್ಕಂತ ಹಾಕಬೇಕಂತೇನಿಲ್ಲ ಬೇರೆ ಹಾಕಿದ್ರೆ ನಡೆಯುತ್ತೆ ಇಲ್ಲಿ ಅವರ ಫಾದರ್ ನೇಮು ಮತ್ತು ಮದರ್ ನೇಮನ್ನು ಹಾಕಿ ಇಲ್ಲಿ ಸೇಮ್ ಆ್ಯಸ್ ಎ ರೆಸಿಡೆನ್ಷಿಯಲ್ ಅಡ್ರೆಸ್ಸನ್ನು ಸೆಲೆಕ್ಟ್ ಮಾಡಿ ಆಮೇಲೆ ಕೆಳಗಡೆ ಇಲ್ಲಿ ಅವರ ಇಮೇಲ್ ಅಡ್ರೆಸ್ಸನ್ನು ಹಾಕಿ ಇಮೇಲ್ ಅಡ್ರೆಸ್ಸನ್ನು ಕರೆಕ್ಟಾಗಿ ನೋಡಿಬಿಟ್ಟು ಹಾಕಿ ಯಾಕೆಂತಂದರೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡುವ ಲಿಂಕನ್ನು ಇದೇ ಇಮೇಲ್ ಅಡ್ರೆಸ್ಗೆ ಹೋಗುತ್ತೆ ರೆಸಿಡೆನ್ಷಿಯಲ್ ಅಡ್ರೆಸ್ ಮತ್ತು ಕಮ್ಯುನಿಕೇಷನ್ ಅಡ್ರೆಸ್ಸನ್ನು ಪೂರ್ತಿ ಒಂದ್ಸರ್ತಿ ನೋಡಿಬಿಟ್ಟು ಹಾಕಿ ಆಮೇಲೆ ಕಂಟಿನ್ಯೂ ಕೊಡಿ ಇಲ್ಲಿ ಬೇಸಿಕ್ ಇನ್ಫಾರ್ಮೇಷನಲ್ಲಿ ಏಜ್ ಪ್ರೂಫು ಅಡ್ರೆಸ್ ಪ್ರೂಫು ಮತ್ತು ಅವರ ಏನು ಐಡೆಂಟಿಫಿಕೇಷನ್ ಪ್ರೂಫನ್ನು ಎಲ್ಲದಕ್ಕೆ ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡಿ ಎಜುಕೇಷನು ಮಿನಿಮಮ್ ಲಿಟ್ರೇಟ್ ಅಪ್ ಟು 8 ತನಕ ಹಾಕಲೇಬೇಕು ಇಲ್ಲಿ ಅವರ ಪ್ಯಾನ್ ಕಾರ್ಡ್ ನಂಬರ್ ಹಾಕಲೇಬೇಕಂತಿನ್ನ ಅದು ಮೆಡಿಟ್ರಿ ಇಲ್ಲ ಹಾಕಿದ್ರೂ ನಡೆಯುತ್ತೆ ಹಾಕಿಲ್ಲ ಅಂತಂದ್ರೂ ನಡೆಯುತ್ತೆ ಇಲ್ಲಿ ಆಕ್ಯುಪೇಷನ್ ಡೀಟೇಲ್ನಲ್ಲಿ ಆಕ್ಯುಪೇಷನ್ನು ಕಾಲಮ್ ನಂಬರ್ 20 ಸೆಲ್ಫ್ ಎಂಪ್ಲಾಯ್ಡ್ ವಿತೌಟ್ ಇನ್ಕಮ್ ಟ್ಯಾಕ್ಸು ಇಲ್ಲಿ ನ್ಯಾಚುರಲ್ ಡ್ಯೂಟಿನಲ್ಲಿ ಲಾಸ್ಟ್ ಒನ್ನು ನಾಟ್ ಲಿಸನ್ನು ಇಲ್ಲಿ ಕೂಡ ನಾಟ್ ಲಿಸನ್ ಅಂತ ಹಾಕಿ ಇಲ್ಲಿ ಮತ್ತೆ ಅವರ ಇಯರ್ಲಿ ಇನ್ಕಮನ್ನು ಹಾಕಿ ಇಲ್ಲಿ ಎಡಿಟೇಷನ್ ಇನ್ಫಾರ್ಮೇಷನ್ನಲ್ಲಿ ಇವರ ಇನ್ಕಮ್ ಟ್ಯಾಕ್ಸ್ ಅಸೆಸ್ನಲ್ಲಿ ನೋ ಅಂತ ಕೊಟ್ಬಿಟ್ಟು ಇಲ್ಲಿ ಕೂಡ ಪೂರ್ತಿ ನೋ ಅಂತ ಕೊಟ್ಬಿಡಿ ಆಮೇಲೆ ಸೇವ್ ಟು ಪ್ರೊಸೀಡ್ ಕೊಡಿ ಆಮೇಲೆ ಎಡಿಟೇಷನ್ ಇನ್ಫಾರ್ಮೇಷನ್ ಪ್ರಪೋಸಲ್ನಲ್ಲಿ ಅಲ್ಲಿ ಹಾಕಿರೋಕ್ಕಂಥ ಅವರಲ್ಲಿ ಇಯರ್ಲಿ ಇನ್ಕಮನ್ನು ಇಲ್ಲಿ ಹಾಕಿ
ಆಮೇಲೆ ಮತ್ತು ಸೇವ್ ಟು ಪ್ರೊಸೀಡ್ ಕೊಡಿ. ಇಲ್ಲಿ ಪ್ರಿವ್ಯೂ ಇನ್ಶೂರೆನ್ಸ್ ಡೀಟೇಲ್ನಲ್ಲಿ ನೋ ಅಂತ ಕೊಟ್ಬಿಡಿ. ಮತ್ತು ಪುನಃ ಸೇವ್ ಟು ಪ್ರೊಸೀಡ್ ಕೊಡಿ. ಇಲ್ಲಿ ಫ್ಯಾಮಿಲಿ ಡೀಟೇಲ್ನಲ್ಲಿ ಅವರಿಗೆ ಪೂರ್ತಿ ಕೇಳಿಬಿಟ್ಟು ಅವರ ಫ್ಯಾಮಿಲಿ ಡೀಟೇಲನ್ನು ಹಾಕಿ ಇಲ್ಲಿ ಹ್ಯಾಬಿಟ್ಸ್ನಲ್ಲಿ ಪೂರ್ತಿ ನೋ ಅಂತ ಸೆಲೆಕ್ಟ್ ಮಾಡಿ. ಮತ್ತು ಸ್ಟೇಟ್ ಆಫ್ ಹೆಲ್ತ್ನಲ್ಲಿ ಅವರ ಹೈಟು ಮತ್ತು ಅವರ ವೇಟನ್ನು ಸೆಲೆಕ್ಟ್ ಮಾಡಿಬಿಟ್ಟು ಅವರ ಹೆಲ್ತ್ ಕ್ವಾಲಿಫಿಕೇಷನನ್ನು ಗುಡ್ ಅಂತ ಹಾಕಿಬಿಟ್ಟು ಇಲ್ಲಿ ಫ್ಯಾಮಿಲಿ ಹೆಲ್ತ್ ಡಿಟೇಲು ನೋ ಅಂತ ಕೊಡಿ. ಇಲ್ಲಿ ಮೆಡಿಕಲ್ ಹಿಸ್ಟ್ರಿ ಕೂಡ ನೋ ಅಂತ ಕೊಡಿಬಿಟ್ಟು ಇಲ್ಲಿ ಕೆಳಗಡೆ ಸೇವ್ ಟು ಪ್ರೊಸೀಡ್ ಕೊಡಿ. ಆಮೇಲೆ ಇಲ್ಲಿ ಫಿಮೇಲ್ ಲೈಫ್ ಡಿಟೇಲ್ನಲ್ಲಿ ಕ್ಯಾಂಡಿಡೇಟ್ ಪ್ರೆಗ್ನೆಂಟ್ ಆಗಿದ್ದರೆ ಎಸ್ ಅಂತ ಕೊಡಿ, ಇಲ್ಲಂತಂದರೆ ನೋ ಅಂತ ಕೊಟ್ಬಿಡಿ. ಅವರು ಲಾಸ್ಟ್ ಪ್ರೆಗ್ನೆಂಟ್ ಆಗಿರೋ ಡೇಟನ್ನು ಸೆಲೆಕ್ಟ್ ಮಾಡಿ. ಆಮೇಲೆ ಇಲ್ಲಿ ಎರಡು ಆಪ್ಷನನ್ನು ನೋ ಅಂತ ಕೊಟ್ಬಿಡಿ. ಇಲ್ಲಿ ಮತ್ತೆ ಪುನಃ ಸೇವ್ ಟು ಪ್ರೊಸೀಡ್ ಕೊಡಿ. ಇಲ್ಲಿ ಸೆಟಲ್ಮೆಂಟ್ ಆಪ್ಷನ್ ಫಾರ್ ಡೆತ್ ಬೆನಿಫಿಟ್ನಲ್ಲಿ ನೋ ಅಂತ ಕೊಟ್ಬಿಡಿ. ಯಾಕೆಂತಂದರೆ ಒಂದು ವೇಳೆ ಕ್ಯಾಂಡಿಡೇಟು ಡೆತ್ ಆಗಿದ್ದರೆ ಅವರ ನಾಮಿನಿ ಇರೋಕ್ಕಂಥ ನಾಮಿನಿಗೆ ಬೆನಿಫಿಟ್ ಅಮೌಂಟ್ ಇನ್ಸ್ಟಾಲ್ಮೆಂಟ್ನಲ್ಲಿ ಹೋಗ್ಬೇಕಾ ಇಲ್ಲಂತ ಇಲ್ಲ ಒಂದೇ ಅಮೌಂಟ್ನಲ್ಲಿ ಹೋಗ್ಬೇಕಂತ ಕೇಳುತ್ತೆ, ನೋ ಅಂತ ಕೊಟ್ಬಿಡಿ. ಇಲ್ಲಿ ಬೇಸಿಕ್ ಅಕೌಂಟ್ ಡೀಟೇಲನ್ನು ಹಾಕಿ ಕಸ್ಟಮರ್ದು. ಇಲ್ಲಿ ಬ್ಯಾಂಕ್ ಟೈಪ್ ಸೇಪ್ ಮಾಡಿ. ಇಲ್ಲಿ ಕೆಳಗಡೆ ಅವರ ನಾಮಿನಿ ಡಿಟೇಲನ್ನು ಹಾಕಿ ಅವರ ಏಜನ್ನು ಹಾಕಿ. ಇಲ್ಲಿ ಅಂದರೆ ಎಕ್ಸ್ಟ್ರಾ ನಾಮಿನಿ ಕೂಡ ಹಾಕ್ಬಹುದು, ಅವರು ಪರ್ಸೆಂಟೇಜ್ ಶೇರ್ ಕೂಡ ಕೊಡ್ಬೋದು. ಇಲ್ಲಿ ಕರೋನಾ ವೈರಸ್ ಕ್ವೆಶ್ಚನ್ನಲ್ಲಿ ಪೂರ್ತಿನೋ ಅಂತ ಕೊಟ್ಬಿಡಿ. ಆಮೇಲೆ ಪೇಜ್ ಡೌನ್ ಮಾಡಿಬಿಟ್ಟು ಕಸ್ಟಮರು ಕೊರೋನಾ ವ್ಯಾಕ್ಸಿನೇಷನ್ ಹಾಕಿದರೆ ಎಸ್ ಅಂತ ಕೊಟ್ಬಿಟ್ಟು ಎರಡೂ ಡೋಸನ್ನು ಡೇಟ್ ಹಾಕಿ, ಇಲ್ಲಂತಂದರೆ ನೋ ಅಂತ ಕೊಟ್ಬಿಟ್ಟು ಸೇವ್ ಟು ಪ್ರೊಸೀಡ್ ಕೊಡಿ. ಇಲ್ಲ ಐ ಅಗ್ರಿ ಕೊಡಿ. ಇಲ್ಲಿ ನೇಮ್ ಆಫ್ ಪ್ರಪೋಸಲ್ನಲ್ಲಿ ಕಾಲಮ್ ಎ ಹೌ ಲಾಂಗ್ ಡು ಯು ನೌ ದ ಲೈಫ್ ಪ್ರಪೋಸಲ್ನಲ್ಲಿ ಅಲ್ಲಿ ಹಾಕಿರೋಕ್ಕಂಥ ಟರ್ಮ್ ಏರನ್ನು ಹಾಕಿ ಮತ್ತು ಸೇವ್ ಟು ಪ್ರೊಸೀಡ್ ಕೊಡಿ. ಇಲ್ಲಿ ಅವಸರ ಮಾಡಿ ಪೇಮೆಂಟ್ ಸಕ್ಸಸ್ಫುಲ್ ಮಾಡಬೇಡಿ. ಒಮ್ಮೆ ಎಡಿಟ್ ಪ್ರಪೋಸಲ್ನಲ್ಲಿ ಹೋಗಿಬಿಟ್ಟು ಕಸ್ಟಮರ್ಗೆ ಪೂರ್ತಿ ಡೀಟೇಲನ್ನು ತಿಳಿಸಿ ಕೊಟ್ಟು ಆದಮೇಲೆ ಎಲ್ಲ ಪೇಮೆಂಟ್ ಸಕ್ಸಸ್ ಮಾಡಿ. ಇಲ್ಲಂತಂದರೆ ನಾಳೆ ನೀವೇ ತೊಂದರೆಯಲ್ಲಿ ಬೀಳಬೇಕಾಗತ್ತೆ. ಇಲ್ಲಿ ಪೇಜ್ ಡೌನ್ ಮಾಡಿಬಿಟ್ಟು ಇಲ್ಲಿ ಅಗ್ರಿ ಕೊಟ್ಟು ಪ್ರೊಸೀಡ್ ಕೊಡಿ. ಪ್ರೊಸೀಡ್ ಕೊಟ್ಟಮೇಲೆ ಇನ್ನೂ ವಿಡಿಯೋ ಮುಗ್ದಿಲ್ಲ. ನಾನು ಮೊದಲೇ ಹೇಳಿದ್ದೆ, ಹಾಕಿರೋಕ್ಕಂಥ ಇಮೇಲ್ಗೆ ಒಂದು ಲಿಂಕ್ ಬರುತ್ತೆ, ಆ ಲಿಂಕ್ ಓಪನ್ ಮಾಡಿ ಅಪ್ಲೋಡ್ ಡಾಕ್ಯುಮೆಂಟನ್ನು ಕ್ಲಿಕ್ ಮಾಡಿ, ಇಲ್ಲಿ ಫೋಟೋನ ಸೆಲೆಕ್ಟ್ ಮಾಡಿ ಕರೆಕ್ಟ್ ಆ್ಯಂಗಲ್ಗೆ ಒಂದು ಕ್ರಾಪ್ ಮಾಡಿಬಿಟ್ಟು ಅಪ್ಲೋಡ್ ಕೊಡಿ. ಸಿಗ್ನೇಚರ್ ಕೂಡ ಹಾಗೆ. ಆಮೇಲೆ ಅಡ್ರೆಸ್ ಪ್ರೂಫು, ಐಡೆಂಟಿ ಪ್ರೂಫು, ಏಜ್ ಪ್ರೂಫು ಎಲ್ಲದಕ್ಕೆ ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡಿಬಿಟ್ಟು ಕರೆಕ್ಟ್ ಎಲ್ಲ ನೋಡಿಬಿಟ್ಟು ಡಾಕ್ಯುಮೆಂಟ್ ಎಲ್ಲ ನೋಡಿಬಿಟ್ಟು ಅಪ್ಲೋಡ್ ಕೊಡಿ.
ಎಲ್ಲಾ ಡಾಕ್ಯುಮೆಂಟ್ ಅಪ್ಲೋಡ್ ಆದಮೇಲೆ ಈ ಪ್ರಪೋಸ್ ಟು ಪ್ರಪೋಸಲ್ ವ್ಯಾಲಿಡೇಷನ್ ಮೇಲೆ ಕ್ಲಿಕ್ ಮಾಡಿ ಇದು ಕ್ಲಿಕ್ ಆದಮೇಲೆ ನಾನು ಮೊದಲೇ ಹೇಳಿದ್ದೆ ಕಸ್ಟಮರ್ ಮೊಬೈಲ್ ನಂಬರ್ ಗೆ ಒಂದು ಓಟಿಪಿ ಹೋಗುತ್ತೆ ಅಂತ ಆ ಓಟಿಪಿ ಅನ್ನು ಇಲ್ಲಿ ಎಂಟರ್ ಮಾಡಿ ಆಮೇಲೆ ವ್ಯಾಲಿಡೇಟ್ ಕೊಡಿ ಎಲ್ಲಾ ಆದ ತಕ್ಷಣ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ನೋಡ್ತಿರಬಹುದು ಎಲ್ಲಾ ಡಾಕ್ಯುಮೆಂಟ್ ಅಪ್ಲೋಡ್ ಆಗಿದೆ ಮಾತ್ರ ಎಸಿಆರ್ ವ್ಯಾಲಿಡೇಷನ್ ಸ್ಟೇಟಸ್ ಅನ್ನು ಬಿಟ್ಟು ನಾವು ಪುನಃ ಸಿಎಸ್ ಸಾಫ್ಟ್ವೇರ್ ಅನ್ನು ಲಾಗಿನ್ ಮಾಡಿಬಿಟ್ಟು ಎಲ್ಐಸಿ ಡಿಜಿಟಲ್ ಪ್ಲಾಟ್ಫಾರ್ಮ್ ಓಪನ್ ಮಾಡಬೇಕಾಗುತ್ತೆ ಇಲ್ಲಿ ಅಡ್ಮಿನ್ ಜಾಬ್ ನಲ್ಲಿ ಎಸಿಆರ್ ವ್ಯಾಲಿಡೇಷನ್ ಮೇಲೆ ಕ್ಲಿಕ್ ಮಾಡಿ ನಾವು ಹಾಕಿರಕಂತ ಅಪ್ಲಿಕೇಶನ್ ಇಲ್ಲಿ ಕಾಣಿಸುತ್ತೆ ಇಲ್ಲಿ ವ್ಯಾಲಿಡೇಟ್ ಕೊಡಿ ಮತ್ತೆ ನಾವು ಪುನಃ ಪೇಜ್ ಡೌನ್ ಮಾಡಿಬಿಟ್ಟು ಸೇವ್ ಟು ಪ್ರೊಸೀಡ್ ಕೊಡಿ ಈ ಪ್ರೋಸೆಸ್ ಸ್ವಲ್ಪ ಲೇಟ್ ಆಗುತ್ತೆ ಸುಮಾರು 30 ರಿಂದ 40 ಸೆಕೆಂಡ್ ವರೆಗೂ ಆಗಬಹುದು ಸ್ವಲ್ಪ ವೇಟ್ ಮಾಡಿ ವೇಲಿ ಮೊಬೈಲ್ ಗೆ ಒಂದು ಓಟಿಪಿ ಹೋಗುತ್ತೆ ಬಂದಿರುವ ಓಟಿಪಿ ಇಲ್ಲಿ ಎಂಟ್ರಿ ಮಾಡಿಬಿಟ್ಟು ವ್ಯಾಲಿಡೇಟ್ ಕೊಡಿ ಆಮೇಲೆ ಈ ಸರ್ವಿಸ್ ಆಗಿರಕಂತ ಸರ್ವಿಸ್ ಗೆ ನಾವು ಸಿಎಸ್ಸಿ ಸಾಫ್ಟ್ವೇರ್ ನಲ್ಲಿ ಟ್ರಾನ್ಸಾಕ್ಷನ್ ಐಡಿ ಮುಖಾಂತರ ನಾವು ಎಂಟ್ರಿ ಮಾಡಬೇಕಾಗುತ್ತೆ ಸಿಎಸ್ಸಿ ಸಾಫ್ಟ್ವೇರ್ ಲಾಗಿನ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ಕಸ್ಟಮರ್ ನೇಮ್ ಮೊಬೈಲ್ ನಂಬರ್ ಮತ್ತೆ ಆಪರೇಟರ್ ನೇಮ್ ಅನ್ನು ಹಾಕಿ ಇಲ್ಲಿ ಸರ್ವಿಸ್ ಆಡ್ ಮಾಡಿ ಇಲ್ಲಿ ಸರ್ವಿಸ್ ನಂಬರ್ ಬರುತ್ತೆ 70175 ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅದಕ್ಕೆ ಸೆಲೆಕ್ಟ್ ಮಾಡಿ ಇಲ್ಲಿ ಸೆಲೆಕ್ಟ್ ಸರ್ವಿಸ್ ನಲ್ಲಿ ಎಲ್ಐಸಿ ಬೀಮಾ ಜೊತೆಯನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಅಮೌಂಟ್ ಟೈಪ್ ನಲ್ಲಿ ನಾನ್ ಕ್ಯಾಶ್ ಅನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಮುಂದೆ ಆಧಾರ್ ಕಾರ್ಡ್ ಅಂದರೆ ಕಸ್ಟಮರ್ ಆಧಾರ್ ಕಾರ್ಡ್ ನಂಬರ್ ಅನ್ನು ಹಾಕಿ ಹಾಕಿಬಿಟ್ಟು ಗೆಟ್ ಇನ್ಫಾರ್ಮೇಶನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಟು ಬಿ ಚೇಂಜ್ ಪ್ರೀಮಿಯಂ ಅಮೌಂಟು ಇಲ್ಲಿ ವಾಲೆಟ್ ನಲ್ಲಿ ಕಟ್ ಆಗಿರಕಂತ ಅಮೌಂಟ್ ಇಲ್ಲಿ ಹಾಕಬೇಕು ಹೆಚ್ಚು ಕಡಿಮೆ ಹಾಕುವಾಗಿಲ್ಲ ಇಲ್ಲ ಅಂತಂದರೆ ನಮ್ಮ ಟೀನು ನಮಗೆ ಬೈತಾರೆ ಇಲ್ಲಿ ಟ್ರಾನ್ಸಾಕ್ಷನ್ ಐಡಿಯನ್ನು ಪೇಸ್ಟ್ ಮಾಡಿಬಿಟ್ಟು ಓಕೆ ಕೊಡಿ ಇಲ್ಲಿ ಸೇವ್ ಕೊಡಿ ಇಷ್ಟಕ್ಕೆ ನಾವು ಹಾಕಿರಕ್ಕಂಥ ಎಲ್ ಐ ಸಿ ಬೀಮಾ ಜ್ಯೋತಿ ಪಾಲಿಸಿ ಮುಗಿಯಿತು ಈ ವಿಡಿಯೋ ನಿಮಗೆ ಹೆಂಗೆ ಅನಿಸಿತ್ತು ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದೆ ಕೂಡ ಈ ಥರದ ವಿಡಿಯೋ ನಿಮಗೆ ಬರ್ತಾ ಇರುತ್ತೆ ನಮಸ್ಕಾರಗಳು